ಕಳೆದ ನಾಲ್ಕೈದು ದಿವಸಗಳಿಂದ ನಾನು ಮತ್ತು ನನ್ನ ಶ್ರೀಮತಿಯವರು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡುತ್ತಾ ಈಗಾಗಲೇ ಸಾಕಷ್ಟು ಜನರನ್ನು ಭೇಟಿಯಾಗಿದ್ದೀವಿ ಕಾರ್ಯಕರ್ತರನ್ನ ಮತ್ತೆ ಮತದಾರರನ್ನ ಮಹಿಳೆಯರನ್ನ ವಿಶೇಷವಾಗಿ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದೀವಿ ಇಡೀ ಕ್ಷೇತ್ರದಲ್ಲಿ ಒಂದು ಹೊಸ ಅಲೆ ಎದ್ದಿದೆ ಮಹಿಳಾ ಅಭ್ಯರ್ಥಿ ಮತ್ತು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗದೇನೆ ಪಕ್ಷೇತರವಾಗಿ ಒಬ್ಬ ಮಹಿಳಾ ಪ್ರತಿನಿಧಿ ಪ್ರಥಮವಾಗಿ ಇವತ್ತು ದಿವಸ ಪ್ರತಿನಿಧಿಸಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ಎಲ್ಲಿಲ್ಲದ ಒಂದು ಬೆಂಬಲ ಒಂದು ಉತ್ಸಾಹ ಇಡೀ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸಹ ಈ ಬಗ್ಗೆ ಆಸಕ್ತಿಯನ್ನು ತೋರಿ ನಾವು ನಿಮ್ಮ ಜೊತೆಗಿರ್ತೀವಿ ಯಾವಾಗಲೂ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ನೀವು ಖಂಡಿತ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿ ಇವತ್ತು ಅವರು ಬಹಳ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ವಿರೋಧಿಗಳು ಇಲ್ಲ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಕೇವಲ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಯಾವುದನ್ನು ಗಿಟ್ಟಿಸಿಕೊಳ್ಳೋಕ್ಕೋಸ್ಕರ ಯಾವುದೋ ಒಂದು ಲಾಭಕ್ಕೋಸ್ಕರ ಅವರು ಚುನಾವಣೆ ನಿಲ್ತೀವಿ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ ಖಂಡಿತ ಅವ್ರು ನಿಲ್ಲೋದಿಲ್ಲ ಅನ್ನೋ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಖಂಡಿತ ಅಪಪ್ರಚಾರನೂ ನಿಜವಲ್ಲ ಯಾವುದೇ ಕಾರಣಕ್ಕೂ ಸಹ ನಮ್ಮ ಶ್ರೀಮತಿಯವರು ಶ್ರೀಮತಿ ಸೌಭಾಗ್ಯ ಬಸವರಾಜನವರು ಕಣದಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅವರು ಸ್ಪರ್ಧೆ ಮಾಡೇ ಮಾಡ್ತಾರೆ ಮತ್ತು ಈ ಕ್ಷೇತ್ರದ ಶಾಸಕಿಯಾಗಿ ಆಯ್ಕೆ ಆಗೇ ಆಗ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಇಂಥ ಸುಳ್ಳು ಪ್ರಚಾರಗಳಿಗೆ ಅಪಪ್ರಚಾರಗಳಿಗೆ ಮತದಾರರು ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಕಿವಿಗೊಡಬಾರದು ಅದನ್ನ ನೀವು ಅಲ್ಲೇನೆ ಖಂಡಿಸಬೇಕು ಅಲ್ಲೇನೆ ಅದನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಸಹ ಈ ಏನು ನಮ್ಮ ಕಾರ್ಯಕರ್ತರು ನಮ್ಮ ನಂಬಿದ್ದಾರೆ ನಮ್ಮ ಜೊತೆಗಿದ್ದಾರೆ ಇವತ್ತೇನು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಮೋಸ ಮಾಡಿ ಪಲಾಯನ ಮಾಡುವಂತ ಏನು ರಣರಂಗದಲ್ಲಿ ಬೇಕಾದ್ರೆ ನಾವು ಯಾವುದೇ ರೀತಿಯಿಂದ ಹೋರಾಟಕ್ಕೆ ತಯಾರಿದ್ದೀವಿನ ಪಲಾಯನವಾದವನ್ನ ಯಾವುದೇ ಕಾರಣಕ್ಕೂ ಸಹ ಮಾಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಆ ಕಾರಣ ನಮ್ಮ ಅಭಿಮಾನಿಗಳು ಈ ಒಂದು ವಿಡಿಯೋ ಮೂಲಕ ನಾವು ಹೇಳಿರುವಂತಹ ಮಾತುಗಳನ್ನ ನಿಮ್ಮ ಒಂದು ಏನು ಖಂಡಿಸುವಾಗ ಮತ್ತು ಏನು ನಮ್ಮ ಪರವಾಗಿ ಏನು ವಾದ ಮಾಡುವಾಗ ಇದನ್ನು ಬಳಸಿಕೊಳ್ಳಿ ನಿಮ್ಮ ಒಂದು ಯಾವತ್ತು ಏನು ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅದಕ್ಕೆ ಬದ್ಧನಾಗಿರ್ತೇವೆ ಅವರು ಸಹ ಬದ್ಧವಾಗಿರ್ತಾರೆ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ.